ಸದ್ಗುರು ನಮಸ್ಕಾರ ತುಂಬ ಶೋಷಣೆ ಮಾಡೋ ಸಂಗಾತಿ ಇದ್ದಾಗ ನಮ್ಮನ್ನು ನಾವು ಹೇಗೆ ನಡೆಸ್ಕೊಳ್ಬೇಕು ಅವನನ್ನು ಹೇಗೆ ನಡೆಸ್ಕೋಬೇಕು ಅಂತ ಕೇಳ್ತಿದಾರೆ ಅಥವಾ ನಿಮ್ಮನ್ನ ನನ್ನನ್ನು ಇಲ್ಲ ನಿಜವಾಗಿ ನಿಮ್ಗೆ ಅವನನ್ನು ಸರಿ ಮಾಡೋದು ಹೇಗೆ ಅಂತ ತಿಳ್ಕೊಬೇಕಲ್ವಾ ಇಲ್ಲ ಸದ್ಗುರು ಇದು ಬಹಳ ಮುಖ್ಯ ನಾನು ನಿಮ್ಮ ಜೊತೆ ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಕೂತ್ಕೊಳ್ಳಿ ನಾವು ಬದುಕಿನ ಜೊತೆ ಪ್ರಾಮಾಣಿಕವಾಗಿರೋದು ಬಹಳನೇ ಮುಖ್ಯ ಅರ್ಥ ಆಯಿತಾ ನಿಮಗೆ ನಿಮ್ಮ ಗಂಡ ಸರಿಯಾಗಬೇಕು ಆದರೆ ನೀವು ನನ್ನ ಮುಂದೆ ಕೂತಿರೋದ್ರಿಂದ ಸದ್ಗುರು ಶೋಷಣೆ ಜೊತೆ ಫಿಟ್ ಆಗೋ ಥರ ನನ್ನನ್ನು ಹೇಗೆ ಸರಿ ಮಾಡಿಕೊಳ್ಳಿ ಅಂತಿದ್ದೀರ ಅದು ನಿಜ ಸಂಗತಿ ಅಲ್ಲ ಅವನನ್ನು ಹೇಗೆ ಸರಿಪಡಿಸೋದು ಅಂತ ನಿಮಗೆ ತಿಳ್ಕೋಬೇಕು ಹೌದು ಅಲ್ವೋ ದಯವಿಟ್ಟು ಹೇಳಿ ಎಲ್ಲ ಮಹಿಳೆಯರು ನೀವು ಅವನ್ನ ಆ ಥರ ನೋಡಿದ್ರೆ ಅವನೇನು ಅಂತ ನಮಗೆ ಗೊತ್ತಿಲ್ಲ ನಾವು ನಿಮ್ಮ ಗಂಡನ ಬಗ್ಗೆ ಮಾತಾಡ್ತಿಲ್ಲ ಅವನೇನು ಅಂತ ನನಗೆ ಗೊತ್ತಿಲ್ಲ ಆದರೆ ಅವನು ಶೋಷಣೆ ಮಾಡೋನು ಅಂತ ನಿಮಗೆ ಅನಿಸಿದರೆ ಖಂಡಿತವಾಗಿ ನಿಮಗೆ ಅವನ್ನ ಸರಿ ಮಾಡಬೇಕು ಅಂತಿದೆ ಅಲ್ವಾ ನಿಮಗೆ ನೀವು ಒಬ್ಬ ತೊಂದರೆ ಕೊಡೋ ಹೆಂಡತಿ ಅಂತ ಅನಿಸಿದರೆ ಬಹುಶಃ ಆವಾಗ ನನ್ನನ್ನು ನಾನು ಸರಿ ಮಾಡ್ಕೋಬೇಕು ಅನ್ನೋ ಯೋಚನೆ ಬರಬಹುದು ನಿಮಗೆ ಯಾರಾದರೂ ಶೋಷಣೆ ಮಾಡೋರು ಅಂತ ಅನಿಸಿದರೆ ಉದ್ದೇಶ ಅವರನ್ನು ಸರಿ ಮಾಡೋದಾಗಿರುತ್ತೆ ಅಲ್ವ ಆದರೆ ನಾವು ಅದ್ರ ಬಗ್ಗೆ ಪ್ರಾಮಾಣಿಕವಾಗಿಲ್ಲ ಯಾಕಂದರೆ ಸಂಸ್ಕೃತಿ ನಿಮಗೆ ಹೇಳಿದೆ ನಿಮ್ಮ ಗಂಡನ್ನು ಸರಿ ಮಾಡೋದು ಒಳ್ಳೆಯದಲ್ಲ ನಿಮ್ಮನ್ನು ನೀವು ಸರಿ ಮಾಡ್ಕೋಬೇಕು ಹಾಗಾಗಿ ನಿಮಗೆ ತಲೆನೋವು ಬಂದರೆ ಕಾಲಿಗೆ ಆಪ್ರೇಷನ್ ಮಾಡಿಸಿ ಆವಾಗ ತಲೆಗಿಂತ ಕಾಲು ಜೋರಾಗಿ ನೋಯ್ತಾ ಇರುತ್ತೆ ತಲೆನೋವು ಒಂಥರ ಸರಿ ಹೋದಾಗೆ ಕೊನೆ ಪಕ್ಷ ನಿಮ್ಮ ಗಮನ ಅದ್ರ ಮೇಲಿರಲ್ಲ ಸಮಯ ಬಂದಿದೆ ನಿಮಗೆ ಬದುಕಿನ ಬಗ್ಗೆ ಕಾಳಜಿ ಇದ್ದರೆ ಈಗಲಾದರೂ ನೂರಕ್ಕೆ ನೂರಷ್ಟು ಪ್ರಾಮಾಣಿಕವಾಗಿರಬೇಕು ಕೊನೆ ಪಕ್ಷ ನಿಮ್ಮ ಜೊತೆ ಪ್ರಪಂಚದಲ್ಲಿ ನಿಮ್ಮ ಕೆಲಸ ಏನು ಯಾವ ಥರದ ಪರಿಸ್ಥಿತಿಗಳಿವೆ ಅಂತ ನಮಗೆ ಗೊತ್ತಿಲ್ಲ ನೀವು ಎಷ್ಟು ಪ್ರಾಮಾಣಿಕವಾಗಿರ್ಬೋದು ಅಂತ ಗೊತ್ತಿಲ್ಲ ನಾನು ಅದರಲ್ಲಿ ಮುಗಿ ತೋರಿಸಲ್ಲ ಆದರೆ ಕನಿಷ್ಠ ಪಕ್ಷ ನಿಮ್ಮ ಜೊತೆ ನೀವು ನೂರಕ್ಕೆ ನೂರಷ್ಟು ಪ್ರಾಮಾಣಿಕವಾಗಿರಬೇಕು ಬಹಳ ಮುಖ್ಯ ಇಲ್ದಿದ್ದರೆ ನೀವಾಗಲಿ ನಿಮ್ಮ ಜೀವನದ ಪರಿಸ್ಥಿತಿಗಳಾಗಲಿ ಯಾವತ್ತೂ ಸರಿ ಹೋಗಲ್ಲ ಸುಮ್ಮನೆ ದೂರ ಹೇಳಿಕೊಂಡೇ ಜೀವನ ಹೋಗುತ್ತೆ ಅನೇಕ ಜನರಿಗೆ ಪೂರ್ತಿ ಜೀವನವೇ ಒಂದು ಗೊಣಗಾಟ ಆಗಿರುತ್ತೆ ಯಾಕಂದರೆ ಅವರಿಗೆ ಅದನ್ನು ಬಗೆಹರಿಸೋದು ಬೇಕಾಗಿಲ್ಲ ಸುಮ್ಮನೆ ಸುತ್ತಿ ಬಳಸಿ ಹೋಗ್ತಿರ್ತಾರೆ ಅದರಿಂದ ಗಂಡನ ಸರಿ ಮಾಡೋ ಪ್ರೋಗ್ರಾಮ್ ಮಾಡಬೇಕು ನಾವು ಹಾಗಲ್ಲ ಬಹಳ ಗಂಡಂದ್ರನ್ನು ಸರಿ ಮಾಡಿದ್ದೀವಿ ಧ್ಯಾನಾಸಕ್ತರಾಗಿದ್ದರಿಂದ ಒಮ್ಮೆಗೆ ಅವರ ಶೋಷಣೆ ಸ್ವಭಾವ ಹೋಗ್ಬಿಡ್ತು ಯಾಕಂದರೆ ಇವಾಗ ಅವರು ಬೇರೆ ಯಾವುದರಲ್ಲೂ ಬ್ಯುಸಿ ಆಗಿಬಿಟ್ಟಿದ್ದಾರೆ ಇವಾಗ ನಾನಿಲ್ಲಿ ವೈಯಕ್ತಿಕ ವಿಷಯದ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ ಆದರೆ ನೀವು ಧ್ಯಾನಾಸಕ್ತತೆಯನ್ನು ನಿಮ್ಮೊಳಗೆ ಹಾಗೂ ನಿಮ್ಮ ಕುಟುಂಬದೊಳಗೆ ತರಬೇಕು ಇದರ ಬಗ್ಗೆ ನಾವು ನಮ್ಮ ಜೀವನದಲ್ಲಿ ಇನ್ವೆಸ್ಟ್ ಮಾಡಲೇಬೇಕು ನಿಮಗೆ ನಿಮ್ಮ ಗಂಡನ್ನು ಸರಿ ಮಾಡ್ಲಿಕ್ಕೆ ಆಗದಿದ್ರೆ ಕೊನೆ ಪಕ್ಷ ಮುಂದಿನ ಪೀಳಿಗೆ ಗಂಡಂದ್ರಾದರೂ ಶೋಷಣೆ ಮಾಡೋರು ಆಗದೆ ಇರಲಿ ಅನ್ನೋ ಆಸೆ ಇರಬೇಕು ನಿಮಗೆ ಇದರಲ್ಲಿ ಆಸಕ್ತಿ ಇದ್ದರೆ ನಿಮ್ಮ ಚಿಕ್ಕ ಹುಡುಗನಿಗೆ ಒಂದಿಷ್ಟು ಧ್ಯಾನ ಕಲಿಸಿ ಅವನನ್ನು ಈಗಲೇ ಸರಿಪಡಿಸಬೇಕು ಹೌದು ಧ್ಯಾನ ಅಂದರೆ ಅವನನ್ನು ಯಾವುದೋ ಒಂದು ವಿಷಯದಲ್ಲಿ ಸರಿ ಮಾಡೋದಲ್ಲ ಇದು ಇಷ್ಟೇ ಧ್ಯಾನಾಸಕ್ತತೆ ಅಂದರೆ ನೀವು ಸಮಸ್ಯೆಯ ಮೂಲ ಆಗಿಲ್ಲದ ರೀತಿಯಲ್ಲಿ ಇರೋದು ನೀವೆಲ್ಲೇ ಇರಿ ನೀವೊಂದು ಪರಿಹಾರ ಆಗಿರ್ತೀರ ಸಮಸ್ಯೆ ಆಗಿರೋದಿಲ್ಲ ನೀವೊಂದು ಪರಿಹಾರ ಆಗಿಬಿಟ್ರೆ ಆವಾಗ ನೀವು ಎಲ್ಲೇ ಇದ್ದರೂ ಎಲ್ಲರೂ ನಿಮ್ಮನ್ನೇ ಬಯಸ್ತಾರೆ ಅಲ್ವಾ ಆಫೀಸ್ನಲ್ಲಿ ಆಗಿರ್ಬೋದು ಕುಟುಂಬದಲ್ಲಿ ರಸ್ತೆಯಲ್ಲಿ ಎಲ್ಲಾದರೂ ಯಾರು ಪರಿಹಾರ ಅಂತ ತೋರ್ತಾರೋ ಅಂಥವ್ರನ್ನ ಎಲ್ಲರೂ ಬಯಸ್ತಾರೆ ಹೌದು ಅಲ್ವೋ ಒಂದು ವೇಳೆ ನೀವೇ ಒಂದು ಸಮಸ್ಯೆ ಆದರೆ ಅಥವಾ ಸಮಸ್ಯೆ ಬಗ್ಗೆ ಯಾವಾಗಲೂ ಗೊಣಗ್ತಾ ಇರೋರಾದರೆ ಯಾರೂ ನಿಮ್ಮ ಮುಖ ನೋಡೋಕೆ ಇಷ್ಟಪಡಲ್ಲ ನೀವು ಇದನ್ನು ತಿಳ್ಕೊಬೇಕು ಆದರೆ ನೀವೊಂದು ಪರಿಹಾರ ಆಗಿದ್ದರೆ ಎಲ್ಲರೂ ನಿಮ್ಮನ್ನು ಎಲ್ಲ ಕಡೆ ಬಯಸ್ತಾರೆ ನಿಮ್ಮ ಗಂಡನ್ನು ಸೇರಿಸಿ ನೀವು ಅವನ ಜೀವನಕ್ಕೆ ಪರಿಹಾರವಾಗಿದ್ದರೆ ನಿಮ್ಮನ್ನು ಅವನು ತೀವ್ರವಾಗಿ ಬಯಸ್ತಾನೆ ಹೌದಾ ಹಾಗಾಗಿ ಇದು ಮುಖ್ಯ ವ್ಯಕ್ತಿಗತವಾಗಿ ನಿಮಗೆ ಮಾತ್ರ ಅಲ್ಲ ಎಲ್ಲರಿಗೂ ಹೇಳ್ತಿದ್ದೀನಿ ನಾವು ಅರ್ಥ ಮಾಡ್ಕೊಳ್ಳೋದು ಮುಖ್ಯ ನಮಗಿದು ಅರ್ಥ ಆಗಲೇಬೇಕು ಮೊದಲನೇದಾಗಿ ನಾವು ಈ ಜೀವದ ತುಣುಕನ್ನು ಸವಿಯಾದ ಜೀವವಾಗಿಸದೇ ಇದ್ದರೆ ಇದು ಮೂಲಭೂತವಾದ ಸಂಗತಿ ಇದನ್ನು ಮಾಡಿದ ಮೇಲೆ ನೀವು ನಿರ್ಧಾರ ಮಾಡಿ ನಿಮಗೆ ಮದುವೆ ಬೇಕಾ ಮದುವೆ ಬೇಡವಾ ಮಕ್ಕಳು ಬೇಕಾ ಮಕ್ಕಳು ಬೇಡವಾ ಇವೆಲ್ಲ ಆಮೇಲೆ ನಿರ್ಧಾರ ಮಾಡಿ ವೆನ್ ದಿಸ್ ಇಸ್ ಮಿಸ್ಬೋ ಯು ಹ್ಯಾವ್ ನೋ ಬಿಸ್ನೆಸ್ ಟು ಮಲ್ಟಿಪ್ಲೈಟ್ ಇದೇ ತೊಳಲಾಟದಲ್ಲಿದ್ದಾಗ ಇದನ್ನು ಬೇರೆಯವರಿಗೆ ಹರಡಬಾರ್ದು ಹೌದು ಅಲ್ವಾ ಕಷ್ಟಪಡ್ತಿದ್ದೀನಿ ಗಂಡನ ಜೊತೆ ಸರಿ ಹೋಗ್ತಿಲ್ಲ ಹೆಂಡತಿ ಜೊತೆ ಸರಿ ಹೋಗ್ತಿಲ್ಲ ಆವಾಗಲೇ ಮಕ್ಕಳ ಮೇಲೆ ಮಕ್ಕಳು ಇವೆ ಯಾಕೆ ಹೊಂದಾಣಿಕೆ ಆಗ್ತಿಲ್ಲ ಅಂದರೆ ಇದು ಹೇಗೆ ಆಗ್ತಾಯಿದೆ ಯಾಕಂದರೆ ನಾವು ಪ್ರಜ್ಞೆ ಇಲ್ಲದೆ ಬದುಕು ಆಯ್ಕೆ ಮಾಡಿಕೊಂಡಿದ್ದೀವಿ ಈಗ ಬದುಕಿ ಹಾಗೆ ಬದುಕಿ ಅಂತ ನಾನು ಹೇಳ್ತಾ ಇಲ್ಲ ನೀವೇನಾದರೂ ಮಾಡಿ ಪ್ರಜ್ಞಾಪೂರ್ವಕವಾಗಿ ಆಯ್ಕೆಯಿಂದ ಮಾಡಿ ಅಷ್ಟೇ ಅದರ ಪರಿಣಾಮ ಏನು ಅನ್ನೋದನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ಹೌದಾ ಇಷ್ಟು ಜವಾಬ್ದಾರಿನಾದರೂ ಪ್ರತಿಯೊಬ್ಬರು ತಗೋಬೇಕು ಅಲ್ವಾ ನೀವು ಇದನ್ನು ಜೀವನದಲ್ಲಿ ತರಲಿಲ್ಲ ಅಂದರೆ ಪೂರ್ತಿ ದೂರ ತಾನೇ ಇರ್ತೀರ ನಿಮ್ಮ ಮದುವೆನು ಹೇಗೆ ನಿಭಾಯಿಸ್ಬೇಕಂತ ನಾನು ನಿಮಗೆ ಹೇಳಲ್ಲ ಇಷ್ಟನ್ನಾದರೂ ನಿಮ್ಮ ಜೀವನದಲ್ಲಿ ತನ್ನಿ ಮದುವೆಗಿಂತ ಮುಂಚೆ ಇಲ್ಲ ಸದ್ಗುರು ನಂಗೆ ಬೇಕಿರಲಿಲ್ಲ ಆದರೆ ನನ್ನ ತಂದೆ ತಾಯಿ ಅದಕ್ಕೆ ಮದುವೆ ಮಾಡಿಕೊಂಡೆ ಮದುವೆ ಆದಮೇಲೆ ನನಗೆ ಈ ಸಂಸಾರ ಬೇಡ ಆದರೆ ನನ್ನ ಮಕ್ಕಳು ಮಕ್ಕಳು ಬೆಳೆದು ನಿಂತ ಮೇಲೆ ಆದರೆ ನಾನು ನನ್ನ ಮೊಮ್ಮಕ್ಕಳಿಗೋಸ್ಕರ ಕಾಯ್ತಿದ್ದೀನಿ ನೋಡಿ ನೀವು ನಿಮ್ಮನ್ನು ಯಾವ ರೀತಿ ಮಾಡ್ಕೊಂಡಿದ್ದೀರಾ ಅಂದರೆ ನೀವೊಂದು ಪ್ರಜ್ಞೆ ಇಲ್ದಿರೋ ಪ್ರಕ್ರಿಯೆ ಫಲಿತಾಂಶವಾಗಿದ್ದೀರಾ ನೀವೊಂದು ಪ್ರಜ್ಞಾಪೂರ್ವಕ ಪ್ರಕ್ರಿಯೆ ಫಲಿತಾಂಶವಾಗಿಲ್ಲ ನೀವೊಂದು ಪ್ರಜ್ಞೆ ಇಲ್ಲದ ಪ್ರಕ್ರಿಯೆ ಫಲಿತಾಂಶವಾಗಿದ್ದಾಗ ನೀವೊಂದು ಸಂಕಟದಲ್ಲಿರೋ ಆಕಸ್ಮಿಕ ಹಾಗೆ ಆಗ್ತೀರಿ ಹೌದು ಈಗಲಾದರೂ ಪ್ರತಿಯೊಬ್ಬ ಮನುಷ್ಯನು ಇಷ್ಟನ್ನಾದರೂ ಬದಲಾಯಿಸೋ ಜವಾಬ್ದಾರಿಯನ್ನು ತಗೋಬೇಕು ಆಮೇಲೆ ನಾವು ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ ಮಾತಾಡ್ಬೋದು ನಿಮ್ಮ ಪ್ರಜ್ಞೆ ಉತ್ತುಂಗವನ್ನು ತಲುಪೋದು ಮುಕ್ತಿ ಮೋಕ್ಷ ಈ ಪದಗಳನ್ನು ಕ್ಷುಲ್ಲಕವಾಗಿ ಬಳಸಬೇಡಿ ಈ ಪದಗಳನ್ನು ಬಳಸಬೇಡಿ ಮೊದಲು ಮೂಲಭೂತವಾದದ್ದನ್ನು ಸರಿ ಮಾಡ್ಕೊಳ್ಳಿ ಮೂಲಭೂತವಾದದ್ದು ಇಷ್ಟೇ ಇವಾಗ ನೀವೇನಾಗಿದ್ದೀರೋ ಅದು ನೀವೇ ಮಾಡಿಕೊಂಡಿದ್ದು ಯು ಮಸ್ಟ್ ಹ್ಯಾವ್ ಕರೇಜ್ ಟು ಚೇಂಜ್ ಇಟ್ ಆರ್ನ್ ಟು ಸೆಟ್ಲ್ ಇನ್ ಟು ಇಟ್ ಒಂದು ನಿಮಗೆ ಅದನ್ನು ಬದಲಾಯಿಸೋ ಧೈರ್ಯ ಇರಬೇಕು ಅಥವಾ ಅಲ್ಲೇ ಆರಾಮಾಗಿರಲಿ ಕಲಿಬೇಕು ಇವುಗಳಲ್ಲಿ ಒಂದನ್ನಾದರೂ ನೀವು ಮಾಡಬೇಕು ಜೀವನ ಪೂರ್ತಿ ಸುಮ್ಮನೆ ಕೊನೆ ಇಲ್ಲದಾಗ ದೂರೋದು ಒಳ್ಳೆಯದಲ್ಲ ನಮಗಿದು ಅರ್ಥ ಆಗಬೇಕು ಅಷ್ಟೇ ನಾವು ಒಂದು ಸ್ಥಿತಿಯಲ್ಲಿದ್ದರೆ ಎಲ್ಲವೂ ನಮ್ಮ ವಿರುದ್ಧವಾಗಿದೆ ಅಂತ ಅನಿಸುತ್ತೆ ನೀವು ಇದನ್ನು ಸರಿ ಮಾಡಿ ಆಮೇಲೆ ನಿರ್ಧಾರ ಮಾಡಿ ನಿಮ್ಮ ಜೀವನ ಯಾವ ರೀತಿಯಲ್ಲಿ ಇರಬೇಕಂತ ಅಲ್ಲೇ ಇದ್ದರೆ ಒಂದು ಪರಿಣಾಮ ಇದೆ ಹೊರಗೆ ಬಂದರೆ ಒಂದು ಪರಿಣಾಮ ಇದೆ ಎಲ್ಲದಕ್ಕೂ ಒಂದು ಪರಿಣಾಮ ಇರುತ್ತೆ ಆದರೆ ಅಸಹಾಯಕ ಅರಿವಿಲ್ಲದ ಸ್ಥಿತಿಯಲ್ಲಿರೋ ಬದಲಾಗಿ ಕೊನೆ ಪಕ್ಷ ಅದೊಂದು ಪ್ರಜ್ಞಾಪೂರ್ವಕ ಪರಿಣಾಮವಾಗಿರಲಿ